ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ, ಯಾವ ರೀತಿ ಮಾಡೋದು ಅಂತ ನೋಡೋಣ. ಓಕೆನಾ? ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. ಜಿ ಲಿಮಿಟೆಡ್ ಟು ಓವರ್ ದ ಬಿಸ್ನೆಸ್ ಆಫ್ ಎಚ್ ಲಿಮಿಟೆಡ್ ಆನ್ 1st April 2015. ಯಾವತ್ತು ಪರ್ಚೇಸ್ ಮಾಡಿರೋದು? 1st April 2015 ಅಲ್ಲಿ. ಇಟ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ 1st July 2015. The profit and loss account of G Limited on 31st March 2016 was as follows. The average monthly sales after incorporation were twice the average monthly sales before. Rent which was paid for the first 3 years, monthly rent is 2000 per month. It is increased by 500 per month for the balance period. Okay na? Next ಏನಂತ ಹೇಳ್ತಾ ಇದ್ದೀನಿ ಅಂದ್ರೆ, ಬ್ಯಾಡ್ ಡೆಟ್ಸ್ 3500 ರಿಲೇಟೆಡ್ ಟು ದ ಪೀರಿಯಡ್ ಆಫ್ಟರ್ 1st September 2015, ದ ಬ್ಯಾಲೆನ್ಸ್ ರಿಲೇಟೆಡ್ ಟು ದ ಸೇಲ್ಸ್ ಮೇಡ್ ಅಪ್ ಟು 1st September 2015, ದ ಬ್ಯಾಡ್ ಡೆಟ್ಸ್ ರೆಕವರ್ಡ್ ಬಿಲಾಂಗ್ ಟು ದ ಬ್ಯಾಡ್ ಡೆಟ್ಸ್ ವಿಚ್ ವರ್ ರಿಟನ್ ಆಫ್ ಇನ್ 2014 ಅಂತ ಹೇಳ್ತಾ ಇದ್ದಾನೆ. ಓಕೆನಾ? ಈಗ ಫೈಂಡ್ ಔಟ್ ದ ಪ್ರಾಫಿಟ್ ಬಿಫೋರ್ ಅಂಡ್ ಆಫ್ಟರ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 31st March 2016. Commission on sales, advertising, gross profit, MD remuneration, depreciation, salary, insurance, preliminary expenses, rent and taxes, discount, bad debts, net profit, bad debts recovered. This item ಕೊಟ್ಟಿದ್ದಾರೆ. ಈಗ ಒಂದು ನಿಮಿಷ ನೋಡಿ, ಈಗ ನಾನೇನ್ ಮಾಡಿದ್ದೀನಿ ಗೊತ್ತಾ? ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಓಕೆನಾ, ಫಾರ್ ದ ಇಯರ್ ಎಂಡೆಡ್ ಅಥವಾ ಫಾರ್ ದ ಪೀರಿಯಡ್ ಎಂಡೆಡ್ 31st March 2016 ಅಂತ. ಓಕೆನಾ? ಏನೇನ್ ಐಟಮ್ ಕೊಟ್ಟಿದ್ದಾನೆ ಎಲ್ಲ ಬರ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಎಕ್ಸ್ಪೆನ್ಸಸ್ ಮತ್ತೆ ಎಲ್ಲಾ ಇನ್ಕಮ್ಸ್ ಇನ್ಕ್ಲೂಡಿಂಗ್ ಗ್ರಾಸ್ ಪ್ರಾಫಿಟ್ ಎಲ್ಲ ಬರ್ಕೊಂಡ್ಬಿಟ್ಟು ಬೇಸಿಸ್ ಪ್ರೀ ಇನ್ಕಾರ್ಪೊರೇಷನ್ ಕೋಸ್ಟ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀವಿ. ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಮೊದಲನೇದು ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷಿಯೋ ಮಾಡ್ಬೇಕು. ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷಿಯೋ. ಟೈಮ್ ರೇಷಿಯೋ ಸರ್ ಹೆಂಗ್ ಮಾಡೋದು ಸರ್? ಟೈಮ್ ರೇಷಿಯೋ ಅಂದ್ರೆ ನೋಡಿ, ಪರ್ಚೇಸ್ ಮಾಡಿರೋದು 1/4/2015 ಅಲ್ಲಿ, ಹೌದಾ? ಇನ್ಕಾರ್ಪೊರೇಷನ್ ಆಗಿರ್ತಕ್ಕಂಥದ್ದು 1/7 ಅಂದ್ರು ಒಂದೇ, 30th June 2015 ಅಂದ್ರು ಒಂದೇ. ಅಲ್ಲಿಗೆ ಏಪ್ರಿಲ್ ಮೇ ಜೂನ್ 3 months ಆಗುತ್ತೆ, ಕರೆಕ್ಟಾ? ಇನ್ನು 1st July 2015 ಇಂದ 31st March 2016 9 months, ರೇಷಿಯೋ ಬಂದು 1:2 ಆಗುತ್ತೆ. 1:3 ಸರಿ, ಮಗ್ಗೆ ಬರುತ್ತೆ ಚೆನ್ನಾಗಿ ನಿಮ್ಗೆ ಗಾತೆ. ಸೊ 1:3 ಆಗುತ್ತೆ. 3 1s are 3 3s are 9 ಅಂತ ಹೇಳಿ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ರೇಷಿಯೋ ಅಂತ ಹೇಳಿದ್ದಾನೆ. ನೋಡಿ, ಸೇಲ್ಸ್ ರೇಷಿಯೋ ಮಾಡಬೇಕು ಅಂದ್ರೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡ್ಬೇಕು. ಫಸ್ಟ್ ಅಡ್ಜಸ್ಟ್ಮೆಂಟ್, ಆವರೇಜ್ ಮಂತ್ಲಿ ಸೇಲ್ಸ್ ಆಫ್ಟರ್ ಇನ್ಕಾರ್ಪೊರೇಷನ್ ವರ್ ಟ್ವೈಸ್ ದ ಆವರೇಜ್ ಮಂತ್ಲಿ ಸೇಲ್ಸ್ ಬಿಫೋರ್ ಅಂತ ಹೇಳ್ತಿದ್ದಾನೆ. ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್, ಪೋಸ್ಟ್ ಅಲ್ಲಿ ಎಷ್ಟಾಗಿದೆ ಅಥವಾ ಪ್ರೀ ನಲ್ಲಿ ಎಷ್ಟಾಗಿದೆ ಅಂದ್ರೆ, ಇನ್ಕಾರ್ಪೊರೇಷನ್ ಮುಂಚಿತವಾಗಿ 1 ರೂಪಾಯಿ ಸೇಲ್ಸ್ ಆಗಿದ್ರೆ ಇದಕ್ಕೆ ಟ್ವೈಸ್ ಅಂದ್ರೆ ಏನು ಡಬಲ್ ಆಗಿದೆ. ಇದು ಅಲ್ಲಿಗೆ ಎಷ್ಟು ಬಂತು ರೇಷಿಯೋ? 1:2 ರೇಷಿಯೋ ಬಂತು. ನೋಡಿ, ಓದಿದ್ರೆ ಅರ್ಥ ಆಗುತ್ತೆ. ಇನ್ನೊಂದ್ಸರಿ ಓದ್ತೀನಿ. ದಿ ಆವರೇಜ್ ಮಂತ್ಲಿ ಸೇಲ್ಸ್ ಆಫ್ಟರ್ ಇನ್ಕಾರ್ಪೊರೇಷನ್ ವರ್ ಟ್ವೈಸ್ ದ ಆವರೇಜ್ ಮಂತ್ಲಿ ಸೇಲ್ಸ್ ಆಫ್ ಬಿಫೋರ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಬಿಫೋರ್ ಗಿಂತಲೂ ಆಫ್ಟರ್ ಡಬಲ್ ಆಗಿದೆಯಂತೆ. ಅಲ್ಲಿಗೆ 1:2 ಆಗಿದೆ. ಮೂರನೇ ಅಡ್ಜಸ್ಟ್ಮೆಂಟ್ ನೋಡಿ, ರೆಂಟ್ ವಾಸ್ ಪೇಡ್ ಫಾರ್ ದ ಫಸ್ಟ್ 3 months 2000 ಪರ್ ಮಂತ್. ನೋಡಿ, ಒಂದ್ ನಿಮಿಷ ಕೇಳಿಸ್ಕೊತಾ ಇದ್ರಾ? ರೆಂಟ್, ಓಕೆನಾ, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟ್ ತಿಂಗಳು ಇದೆಯಪ್ಪ? 3 ತಿಂಗಳಿದೆ, ಕರೆಕ್ಟಾ? ಒಂದ್ ತಿಂಗಳಿಗೆ 2000 ರೂಪಾಯಿ ಅಂತೆ. 3 ತಿಂಗಳಿಗೆ ಎಸ್ಎಫ್ ಆಗುತ್ತೆ 6000 ರೂಪಾಯಿ ಆಗುತ್ತೆ, ಕರೆಕ್ಟಾ? ಆದ್ರೆ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಇನ್ಕ್ರೀಸ್ ಆಗಿದೆ ಅಂತ 500 ರೂಪಾಯಿ. ಅಲ್ಲಿಗೆ
2500 ಇಂಟು 9 ಮಂತ್ಸ್ ಗೆ ಎಷ್ಟು ಬರುತ್ತೆ ಹೇಳಿ ಇಂಟು 9 22500 ರೂಪೀಸ್ ಆಗಿದೆ ಕರೆಕ್ಟಾ ಇದು ಪ್ರೀ ಇನ್ಕಾರ್ಪೊರೇಷನ್ ದು ಪೋಸ್ಟ್ ಇನ್ಕಾರ್ಪೊರೇಷನ್ ನೀವು ಒಂದ್ಸರಿ ರೆಂಟ್ ಅಂಡ್ ಟ್ಯಾಕ್ಸಸ್ ಅಂತ ಕೊಟ್ಟಿದ್ದಾರೆ ನೋಡಿ ಎಷ್ಟಿದೆ ರೆಂಟ್ ಅಂಡ್ ಟ್ಯಾಕ್ಸಸ್ ಅಂತ 30,000 ಇದೆ ಆದ್ರೆ ಇವೆರಡೂ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತಾ ಇದೆ ಅಂದ್ರೆ 28,500 ರೂಪಾಯಿ ಬರ್ತಾ ಇದೆ ಕರೆಕ್ಟಾ ಇವೆರಡೂ ಟೋಟಲ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ಹಾಗಾದ್ರೆ ರೆಂಟ್ ಆಯ್ತು ರೇಟ್ಸ್ ಅಥವಾ ಟ್ಯಾಕ್ಸಸ್ ರೇಟ್ಸ್ ಅಂಡ್ ಟ್ಯಾಕ್ಸಸ್ ಎಷ್ಟು ಬರುತ್ತಪ್ಪ ಅಂದ್ರೆ 30,000ದಲ್ಲಿ ಹೌದಾ 28,500 ಹೋದ್ರೆ ಇನ್ನ 1,500 ರೂಪಾಯಿನ ಯಾವ ರೇಷಿಯೋ ನಂಚ್ತೀರಪ್ಪ 1:2 ಟೈಮ್ ರೇಷಿಯೋನ ನಂಚ್ಬೇಕಾಗುತ್ತೆ ಅರ್ಥ ಆಯ್ತಾ ಸೊ ಇದು ತುಂಬಾ ಹಿಡನ್ ಪಾಯಿಂಟ್ ಅಂತ ಹೇಳ್ತೀವಿ ಟೈಮ್ ರೇಷಿಯೋನಲ್ಲಿ ಹಂಚ್ಬೇಕು ಟೈಮ್ ರೇಷಿಯೋ 1:3 ಸರಿ 1:3 ನಲ್ಲಿ ಹಂಚ್ಬೇಕಾಗುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಪಾಯಿಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಬ್ಯಾಡ್ ಡೆಟ್ಸ್ 3,500 ರಿಲೇಟೆಡ್ ಟು ದ ಪೀರಿಯಡ್ ಆಫ್ಟರ್ 1 September 2015 ದ ಬ್ಯಾಲೆನ್ಸ್ ರಿಲೇಟೆಡ್ ಟು ದ ಸೇಲ್ಸ್ ಅಪ್ ಟು 1 September 2015 ಅಂತ ಹೇಳ್ತಾರೆ ಇಲ್ಲಿ ನೋಡಿ ಸೆಪ್ಟೆಂಬರ್ 2015 ಅಂತ ಹೇಳ್ತಾರೆ ಒಂದ್ ನಿಮಿಷ ಕೇಳಿಸ್ಕೊಡ್ಬೇಕು ಇದೇ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಓಕೆನಾ ಈಗ ಟೋಟಲ್ ಬ್ಯಾಡ್ ಡೆಟ್ಸ್ ಎಸ್ಸಿದ್ಯಪ್ಪ ಬ್ಯಾಡ್ ಡೆಟ್ಸ್ ಬ್ಯಾಡ್ ಡೆಟ್ಸ್ ಬಂದು 12,500 ರೂಪಾಯಿ ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಬ್ಯಾಡ್ ಡೆಟ್ಸ್ ಅಂತ ಹಾಕ್ತೀನಿ ಓಕೆನಾ ಇದು ಪ್ರೀ ಇನ್ಕಾರ್ಪೊರೇಷನ್ ಇದು ಪೋಸ್ಟ್ ಇನ್ಕಾರ್ಪೊರೇಷನ್ ಕ್ಲಿಯರ್ ಏನಪ್ಪ ನೋಡಿ 3,000 ಒಟ್ಟು ಟೋಟಲ್ ಎಸ್ಸಿದ್ಯಪ್ಪ ಅಂದ್ರೆ 12,500 ರುಪೀಸ್ ಇದೆ ಕರೆಕ್ಟಾ ಇದರಲ್ಲಿ 3,500 ರೂಪಾಯಿ ಓಕೆನಾ ಎಷ್ಟು 3,500 ರುಪೀಸ್ ಬ್ಯಾಡ್ ಡೆಟ್ಸ್ ಯಾವಾಗಿಂದ ಆಗಿರೋದಂತೆ ಏಪ್ರಿಲ್ ಟು ಸೆಪ್ಟೆಂಬರ್ 1st ಅಂತ ಹೇಳ್ತಾ ಇದ್ದಾನೆ ಕರೆಕ್ಟಾ ಸೆಪ್ಟೆಂಬರ್ 1st ಅಂದ್ರೂ ಒಂದೇ ಅಕ್ಟೋಬರ್ ಅಂದ್ರೂ ಒಂದೇ ಸಾರಿ ಆಗಸ್ಟ್ ಅಂದ್ರೂ ಒಂದೇ ಆಗಸ್ಟ್ ಅಂದ್ರೂ ಒಂದೇ ಅಲ್ಲಿಗೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ 5 ತಿಂಗಳ ಕರೆಕ್ಟಾ ಇನ್ನೊಂದ್ಸರಿ ಹೇಳಪ್ಪ ಪ್ಲೀಸ್ ಕೇಳಿಸ್ಕೊಡಿ ನಾನು ಹೇಳ್ಕೊಡ್ತೀನಿ ನಿಧಾನಕ್ಕೆ ಹೇಳ್ಕೊಡ್ತೀನಿ ಆತರ ಹೆಂಗ್ ಬೇಡ ನೋಡಿ ಒಟ್ಟು ಬ್ಯಾಡ್ ಡೆಟ್ಸ್ 12,000 ಆಗಿದೆ ಅದರಲ್ಲಿ 3,500 ರೂಪಾಯಿ ಓಕೆನಾ ಅದು ಏಪ್ರಿಲ್ ಇಂದ ಸೆಪ್ಟೆಂಬರ್ 1st ಅಂತ ಹೇಳ್ತಾ ಇದ್ದೇನೆ ನಾವು ಸೆಪ್ಟೆಂಬರ್ ಬಿಟ್ಬಿಡೋಣ 1st ಬಿಟ್ಬಿಡೋಣ ನಮ್ಗೆ ಆಗಸ್ಟ್ ವರೆಗೂ ತಗೋಣ ಆಗಸ್ಟ್ ಸೆಪ್ಟೆಂಬರ್ ಕರೆಕ್ಟ್ ಆಗಸ್ಟ್ ವರೆಗೂ ಅಲ್ಲಿಗೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ 5 ತಿಂಗಳಿಗೆ ಆಗಿದೆ ಕರೆಕ್ಟಾ ಈ 5 ತಿಂಗಳಲ್ಲಿ 3 ತಿಂಗಳು ಪ್ರೀ ಇನ್ಕಾರ್ಪೊರೇಷನ್ 2 ತಿಂಗಳು ಪೋಸ್ಟ್ ಇನ್ಕಾರ್ಪೊರೇಷನ್ ಕರೆಕ್ಟಾ ಇಲ್ಲ ಕರೆಕ್ಟಾ ಹಾಗಾದ್ರೆ ಈ 3,500 ನ ಇಂಟು 3/5 ಎಷ್ಟು ಬರುತ್ತೋ ಹೇಳಿ ಹೇಳಿದ್ರ ಮತ್ತೆ 3,500 ಇಂಟು 2/5 ಎಷ್ಟು ಬರುತ್ತೋ ಹೇಳಿ 2,100 ಇದು 1,400 ಅಂದ್ರೆ ಫಸ್ಟ್ ಕೆಲಸ ಏನ್ ಮಾಡಿದ್ವಿಪ್ಪ ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೋಸ್ಟ್ ಇನ್ಕಾರ್ಪೊರೇಷನ್ ಏನ್ ಮಾಡಿದೀವಿ ಫಸ್ಟ್ 3,500 ಡಿವೈಡ್ ಮಾಡಿದೀವಿ ನೀವು ಕ್ವಶನ್ ಓದಿದ್ರೆ ಮಿಕ್ಕಿರ್ತಕ್ಕಂತ ಬ್ಯಾಡ್ ಡೆಟ್ಸ್ ಫಸ್ಟ್ ಸೆಪ್ಟೆಂಬರ್ ಆದ್ಮೇಲಿಂದ ಆಗಿರೋದು ಅಂತ ಹೇಳ್ತಾರೆ ಕರೆಕ್ಟಾ ಮಣಿ ಅರ್ಥ ಆಗಿಲ್ವಾ ಅಲ್ಲಿಗೆ 12,000ದಲ್ಲಿ 3,500 ಯಾವ್ದದು ಸೆಪ್ಟೆಂಬರ್ ವರೆಗೂ ಆಗಿರೋದು ಅಥವಾ ಆಗಸ್ಟ್ ವರೆಗೂ ಆಗಿರೋದು ಏಪ್ರಿಲ್ ಇಂದ ಆಗಸ್ಟ್ ವರೆಗೂ ಅದನ್ನ ನಾವೇನ್ ಮಾಡಿದೀವಿ ಡಿವೈಡ್ ಮಾಡಿದ್ವಿ ಇನ್ನ ಎಷ್ಟಿರುತ್ತೆ ಮಿಕ್ಕಿದ್ದು 9,000 ಇರುತ್ತೆ ಕರೆಕ್ಟಾ ಈ 9,000 ಕಂಪ್ಲೀಟ್ ಎಲ್ಲಿಂದಂತೆ ಫಸ್ಟ್ ಸೆಪ್ಟೆಂಬರ್ ಡೇ ಆದ್ಮೇಲಿಂದ ಅಂತ ಹೇಳಿದೆ ಹಾಗಾದ್ರೆ ಒಟ್ಟು ಬ್ಯಾಡ್ ಡೆಟ್ಸ್ ಎಷ್ಟು ಬಂತಿಲ್ಲಿ 10,400 ಇಲ್ಲೆಷ್ಟು ಬಂತು 2,100 ಬಂತು ಕ್ಲಿಯರ್ ಆಗಿ ಅರ್ಥ ಆಯ್ತಾ ಪರ್ಫೆಕ್ಟ್ ಆಗಿ ಅರ್ಥ ಆಯ್ತಾ ವೆರಿ ಗುಡ್ ಓದಿದ್ರೆ ಅರ್ಥ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ವೆರಿ ಸಿಂಪಲ್ ಇದು ದ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬಿಲಾಂಗಿಂಗ್ ಟು ದ ಬ್ಯಾಡ್ ಡೆಟ್ಸ್ ಆಫ್ ವಿಚ್ ವರ್ ರಿಟರ್ನ್ ಆಫ್ ಇನ್ 2014 2014 ನಾವು ಮಾಡ್ತಾ ಇರೋದು ಯಾವ್ದಪ್ಪ 2015-16 ಹೌದಾ 15-16 ಮಾಡ್ತಾ ಇರೋದು ಈ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಆಗಿದೆ ಅಲ್ವಾ ಎಷ್ಟಿದೆ ನೋಡಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಮೌಂಟ್ 5,000 ಇದೆ ಅದು ಯಾವಾಗ ಆಗಿದ್ ಬ್ಯಾಡ್ ಡೆಟ್ಸ್ ಅಂತೆ ಹೋದ ವರ್ಷ ಆಗಿರೋದು ಈ ವರ್ಷ ವಾಪಸ್ ಬಂದಿದೆ ಹೌದಾ ಹಾಗಾದ್ರೆ ಆ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಕಂಪ್ಲೀಟ್ ಏನಾಗುತ್ತೆ ಪ್ರೀ ಇನ್ಕಾರ್ಪೊರೇಷನ್ ಗೆ ಬರುತ್ತೆ ಪೋಸ್ಟ್ ಇನ್ಕಾರ್ಪೊರೇಷನ್ ಬರೋದಿಲ್ಲ
ಅಲ್ಲಿಗೆ ನಮ್ಮ ಹತ್ರ ಎಲ್ಲಾ ಕ್ಯಾಲ್ಕುಲೇಷನ್ಸ್ ಮಾಡಿದ್ದಾಯ್ತು. ಈಗ ನೆಕ್ಸ್ಟ್ ಏನ್ ಸರ್ ಕೆಲಸ ನಮ್ದು ರಘು? ಓಕೆ, ಇನ್ನೊಂದ್ಸಲ ಹೇಳ್ಬೇಕಾ? ಈಗ ಒಂದೊಂದೇ ಪಾಯಿಂಟ್ ಬನ್ನಿ. ಕಮಿಷನ್ ಆನ್ ಸೇಲ್ಸ್, ಯೂಶುವಲ್ ಆಗಿ ಆನ್ ಸೇಲ್ಸ್ ಅಂತ ಬರೋವೆಲ್ಲ ಸೇಲ್ಸ್ ರೇಷನ್ ಅಲ್ಲಿ ಹಾಕಿ, 1:2 ಹಾಕಿ. ಹೌದಾ? 1:2 ನಲ್ಲಿ ಹಾಕೋಣ. ಟೋಟಲ್ 26,250 ಇದೆ ನೋಡಿ. 26,250 ಇಂಟು 1/3 2/3 8,750 ಇದು 17,500 ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಅಡ್ವರ್ಟೈಸಿಂಗ್, ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಸೇಲ್ಸ್ ಜಾಸ್ತಿ ಆದ್ರೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಸೇಲ್ಸ್ 1:2 ನೆಕ್ಸ್ಟ್ ಎಂಡಿಸ್ ರೆಮ್ಯುನರೇಷನ್, ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್ ಟೈಮ್ ರೇಷಿಯೋ ನಲ್ಲೇ ಕೊಡಿ, 1:3 ನಲ್ಲೇ ಕೊಡಿ. ಓಕೆನಾ? 90,000 ಇದೆ ಇಂಟು 1/4 22,500 3/22,500 67,500 ಓಕೆನಾ? ಡಿಪ್ರಿಸಿಯೇಷನ್ ಟೈಮ್ ರೇಷಿಯೋ ನಲ್ಲೇ ಮಾಡಿ, 1:3 ಓಕೆನಾ? 7,000 and 21,000 ಕರೆಕ್ಟ್ ಏನಪ್ಪ? ಸ್ಯಾಲರೀಸ್ ಟೈಮ್ ರೇಷಿಯೋ 1:3 1,80,000 into 1/4 60,000 60 ನಾ 60 60 60,000 ಮತ್ತೆ 120,000 ಇಲ್ಲೇ ಇದು 45 ಇದು 1:2 ಅಲ್ಲ ಮಗ, 1:3 ಅದು 1,35,000 ಓಕೆ ಫೈನ್. ಇನ್ಶೂರೆನ್ಸ್ ಯಾವಾಗ್ಲೂ ಟೈಮ್ ರೇಷಿಯೋನೇ ಓಕೆನಾ? 6,000 ಅಂದ್ರೆ ಎಷ್ಟು ಬರುತ್ತಪ್ಪ? 1,500 4,500 ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಯಾವಾಗ್ಲೂ ಆಕ್ಚುಯಲ್ ಪ್ರೀ ಎಂತದ್ದು ಪ್ರೀ ಇನ್ಕಾರ್ಪೊರೇಷನ್ 7,000 ಆಮೇಲೆ ರೆಂಟ್ ಅಂಡ್ ಟ್ಯಾಕ್ಸಸ್ ಆಲ್ರೆಡಿ ಮಾಡಿದೀವಿ ನೋಡಿ ಒಂದ್ ನಿಮಿಷ. ಈಗ ರೆಂಟ್ ಅಂಡ್ ಟ್ಯಾಕ್ಸಸ್ ಅಲ್ಲಿ ನಾನೇನ್ ಮಾಡ್ತೀನಿ ಗೊತ್ತಾ? ಫಸ್ಟ್ ರೆಂಟ್ ಅಂತ ಹಾಕ್ತೀನಿ. ರೆಂಟ್ ಆಕ್ಚುಯಲ್ ಆಗಿ ನಾವು ಮಾಡಿದೀವಿ ಕರೆಕ್ಟಾ? ಒಂದು 6,000 ಇನ್ನೊಂದು 22,500 ಕರೆಕ್ಟಾ? ರೇಟ್ಸ್ ಅಥವಾ ಟ್ಯಾಕ್ಸಸ್ ಅದು ನಾವು 1:3 ನಲ್ಲಿ ಹಾಕಿದ್ದೀವಿ ಕರೆಕ್ಟಾ? 1,500 into 1/4 3/4 1,500 375 1,125 ಡಿಸ್ಕೌಂಟ್ ನಾವು ಕೊಟ್ಟಿರೋದು ಸೇಲ್ಸ್ ರೇಷಿಯೋ ಬರುತ್ತೆ 1:2 ಓಕೆನಾ? ಟೋಟಲ್ 3,500 ಇದೆ ಎಷ್ಟು ಬರುತ್ತೆ? 1,167 ಅಂಡ್ ನೆಕ್ಸ್ಟ್ 2,333 ಇದನ್ನ ಆಕ್ಚುಯಲ್ ಕ್ಯಾಲ್ಕುಲೇಷನ್ ಅಂತ ಹಾಕೋಣ. ಇದು 2,100 ಇದು 10,400 ಅಷ್ಟೇ ಅಲ್ವಾ? ಈಗ ಗ್ರಾಸ್ ಪ್ರಾಫಿಟ್ ಇದೆ, ಗ್ರಾಸ್ ಪ್ರಾಫಿಟ್ ಒಟ್ಟು 9,80,000 ಇದೆ. ಇದನ್ನ ಸೇಲ್ಸ್ ರೇಷಿಯೋಲಿ 1/3 2/3 ನಲ್ಲಿ ಹಂಚಿ. 1/3 2/3 9,80,000 ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತೆ ಹೇಳ್ಬೇಕನೆ? ಎಷ್ಟೊತ್ತು ಮಾಡ್ತೀರಿ? 3,26,667 ಆಮೇಲೆ 6,53,333 ಓಕೆನಾ? ಮುಗಿತಾ? ಮುಗೀತು. ಈಗ ಏನ್ ಮಾಡ್ಬೇಕು ಅಂದ್ರೆ ಟೋಟಲ್ ಮಾಡ್ಬೇಕು. ಖಂಡಿತ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಇದೆ. 3,31,667 ಇದು 6,53,333
ಒಬ್ರು ಈ ಕಂಡಿದ್ರೆ ಒಬ್ರು ಈ ಕಂಡಿದ್ರೆ ಓಕೆನಾ ಈಗ ನಾನು ಕ್ಯಾಪಿಟಲ್ ರಿಸರ್ವ್ ಕಡೆ ಹೋಗ್ತೀನಿ ನನ್ನ ಪೋಸ್ಟ್ ಅಲ್ಲಿ 3,36,475 ಓಕೆ ಫೈನ್ 475 ಇದು ಬೇಕನೆ ಐದು ಏಳು ಹನ್ನೆರಡು ಹನ್ನೆರಡು ಐದು ಹದಿನೇಳು 2,12,775 ಕರೆಕ್ಟ್ ಏನಪ್ಪ ಓಕೆ ನೋಡಿ ಇಷ್ಟ ಮಾಡಿದ್ರೆ 14 ಮಾರ್ಕ್ಸ್ ನೋಡಿ ಒಂದ್ ನಿಮಿಷ ಕೇಳಿಸ್ಕೊಡಿ ನೋಡಿ ಕ್ವಶನ್ ಇದನ್ನ ಮಾಡೋದು 5 ನಿಮಿಷದ ಕೆಲಸ ಕ್ಯಾಲ್ಕುಲೇಟರ್ ಕೆಲಸ ನಿಮ್ ಕೆಲಸ ಏನ್ ಗೊತ್ತಾ ಫಸ್ಟ್ ಈ ಕ್ಯಾಲ್ಕುಲೇಷನ್ ಮಾಡೋದೇ ನಿಮ್ ಕೆಲಸ ಯಾರು ಕರೆಕ್ಟ್ ಆಗಿ ಬ್ಯಾಡ್ ಡೇಟ್ಸ್ ನ ಬ್ಯಾಡ್ ಡೇಟ್ಸ್ ರೆಕವರ್ಡ್ ನ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಮಾಡಿರ್ತಾರ ಅವ್ರಿಗೆ ಪರ್ಫೆಕ್ಟ್ ಆನ್ಸರ್ ಬಂದಿರುತ್ತೆ ಅದೊಂದು ಎರಡನೇದು ಯಾರು ರೆಂಟ್ ಅಂಡ್ ಟ್ಯಾಕ್ಸಸ್ ಕರೆಕ್ಟ್ ಆಗಿ ಮಾಡಿರ್ತೀರಾ ಅವ್ರಿಗೂ ಕರೆಕ್ಟ್ ಆಗಿ ಫುಲ್ ಮಾರ್ಕ್ಸ್ ಬರುತ್ತೆ ಇವೆರಡು ಯಾರು ತಪ್ಪು ಮಾಡಿರ್ತಾರೆ ಖಂಡಿತ ಬರೆದಿಟ್ಕೊಂಡ್ಬಿಡಿ 14ಕ್ಕೆ ಬರೋದೇ ಒಂದು 5-6 ಮಾರ್ಕ್ಸ್ ಬರುತ್ತೆ ಕ್ಲಿಯರ್ ಬರ್ಕೊಳ್ಳಿ